ನಾನು ನಿಮ್ಮ ಪಮ್ಮಿ, ಯಾರಿಗೆಲ್ಲ ಏನು ಕಮ್ಮಿ? ಸಾಕಷ್ಟು ಜನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಪಮ್ಮಿ ಯಾವ್ದ್ರ ಜಾಗ ಇದೆಯಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ರಿಲ್ಯಾಕ್ಸ್ ಆಗೋದಕ್ಕೆ ಅಂತ. ಅದಕ್ಕೆ ನನ್ನ ಹತ್ರ ಹೌದು ಒಂದು ಜಾಗ ಇದೆ, ಮೈದಾಲಾ ಕೆರೆ ಅಂತ. ಸುಮಾರು ಬೆಂಗಳೂರಿಂದ 20 ಕಿಲೋಮೀಟ್ರ್ ದೂರ ಇತ್ತು, ತುಮಕೂರಿಂದ ಒಂದು ಅರೌಂಡ್ 10 ರಿಂದ 12 ಕಿಲೋಮೀಟ್ರ್ ದೂರ ಇರ್ಬೋದು. ಈ ಜಾಗ ಇರೋದು ಮಂದಾರಗಿರಿ ಬೆಟ್ಟ ಅಥವಾ ಬಸದಿ ಬೆಟ್ಟ ಅಂತ ಕೂಡ ಕರೀತಾರೆ, ಅದ್ರ ಪಕ್ಕದಲ್ಲೇ. ಇನ್ ಕೇಸ್ ನೀವು ಏನಾದರೂ ಬೆಟ್ಟ ಹತ್ತಬೇಕು ಅಂತ ಇಷ್ಟಪಟ್ಟಿದ್ದಲ್ಲಿ ಬೆಟ್ಟ ಕೂಡ ಹತ್ಬೋದು, 435 ಮೆಟ್ಲು ಇದೆ. ನೀವೇನಾದರೂ ಬರ್ಡರ್ಸ್ ಆಗಿದ್ದರೆ ನೀವು ಬರ್ಡಿಂಗ್ ಕೂಡ ಮಾಡ್ಬೋದು. ಅರ್ಲಿ ಮಾರ್ನಿಂಗ್ ಬಂದರೆ ಒಳ್ಳೆ ಬರ್ಡಿಂಗ್ ಕೂಡ, ಬರ್ಡ್ ಸೈಟಿಂಗ್ ಕೂಡ ಆಗುತ್ತೆ. ನಾವು ಸೈಟ್ ಮಾಡಿದ ಬರ್ಡ್ಸ್ಗಳಂದರೆ ಕಾಮನ್ ಮೈನಾ, ಕಾಮನ್ ಕಿಂಗ್ ಫಿಶರ್, ಬ್ಲ್ಯಾಕ್ ವಿಂಗ್ ಕೈಟ್, ಆಮೇಲೆ ಬ್ಯಾಬ್ಲರ್ಸ್ಗಳನ್ನ ನಾವು ಸೈಟ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕ್ಯಾಮ್ರಾಸ್ನ ತೆಗಿಲಿಲ್ಲ, ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀವಿ. ನಾವು ವೀಕ್ ಡೇ ವಿಸಿಟ್ ಮಾಡಿದ್ರಿಂದ ಯಾರೂ ಜಾಸ್ತಿ ಜನ ಇರಲಿಲ್ಲ, ಒಳ್ಳೆ ಚೆನ್ನಾಗಿತ್ತು, ರಿಲ್ಯಾಕ್ಸ್ಡ್ ಆಗಿತ್ತು. ಆದಷ್ಟು ಬೆಳಗ್ಗೆ ಜಾವ ಬೇಗನೆ ಬಂದರೆ ನಿಮಗೆ ಒಳ್ಳೆ ಸೀನ್ರಿ ಕೂಡ ಸಿಗುತ್ತೆ, ನೇಚರ್ನ ನೀವು ಎಂಜಾಯ್ ಮಾಡ್ಬೋದು. ಈ ಜಾಗಕ್ಕೆ ಯಾವುದೇ ರೀತಿಯ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದಿಲ್ಲ, ನಿಮ್ಮ ಓನ್ ವೆಹಿಕಲಲ್ಲೇ ಬರಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಫ್ರೆಂಡ್ ಜೊತೆಲಿ ಬರೋದಾದರೆ ಬೈಕ್ ಡ್ರೈವಲ್ಲಾದರೂ ಬರ್ಬೋದು, ಅಥವಾ ಕಾರ್ ಡ್ರೈವಿಂಗಲ್ಲಾದರೂ ಬರ್ಬೋದು, ಒಳ್ಳೆ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದು. ಬಟ್ ಇಲ್ಲಿ ಬರೋದಾದರೆ ದಯವಿಟ್ಟು ಒಂದು ವಿನಂತಿ ಏನಂದರೆ, ಇಲ್ಲಿ ನಿಮ್ಮಲ್ಲಿರೋ ಕಸ ಕಡ್ಡಿಗಳನ್ನೆಲ್ಲ ಇಲ್ಲಿ ಬಿಸಾಕ್ಬೇಡಿ, ಯಾಕೆಂದರೆ ನೇಚರ್ನ ನಾವು ಸೇವ್ ಮಾಡೋದಲ್ಲದೆ ಯಾರು ಸೇವ್ ಮಾಡ್ಬೇಕು ಹೇಳಿ, ಹೌದಲ್ವಾ? ನೀವು ಕೂಡ ಒಮ್ಮೆ ಭೇಟಿ ಮಾಡಲಿಕ್ಕೆ ಟ್ರೈ ಮಾಡಿ, ಆದಷ್ಟು ಬೇಗ ಬಂದರೆ ಒಳ್ಳೆಯದು. ಆದಷ್ಟು ಬೇಗ ಬಂದಾಗ ನೀವೇ ಹೇಳ್ತೀರಾ, ಈ ನೇಚರ್ನ ನೋಡಿದಾಗ ಹೇಳ್ತೀರಾ, ಆಹಾ ಪಮ್ಮಿ ಈ ಜಾಗ ನೋಡಿದ್ರೆ ಈ ಬೇರೆ ಯಾವ ಜಾಗಕ್ಕೇನಿಲ್ಲ ಕಮ್ಮಿ ಅಂತ. ನನ್ನ ಫಸ್ಟ್ ವಾಯ್ಸ್ ಓವರ್ ಆಗಿರೋದ್ರಿಂದ ನಿಮ್ಮ ಫೀಡ್ಬ್ಯಾಕ್ ಮತ್ತು ಸಜೆಷನ್ಸ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಅಥವಾ ಸಜೆಷನ್ಸ್ ಏನೇ ಇರ್ಬೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.